ಬೆಳ್ತಂಗಡಿ ತಾಲೂಕಿನಲ್ಲಿ ದುರ್ಗೆಯ ಕ್ಷೇತ್ರವೊಂದು ಬೆಳಗ್ತಾ ಇದೆ. ವನದುರ್ಗೆಯ ಕ್ಷೇತ್ರವಾಗಿ ಬೆಳ್ತಂಗಡಿ ತಾಲೂಕಿನ ಅರಸನಮಿಕ್ಕಿ ಗ್ರಾಮದ ಹತ್ತಡಕ ಸಮೀಪದಲ್ಲಿರುವಂತಹ ಅರಿಕೆಗುಡ್ಡೆ ಕ್ಷೇತ್ರ ಬಹಳ ವಿಶೇಷವಾಗಿ ಬೆಳಗ್ತಾ ಇರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇವತ್ತು ನಾವು ಇರುವಂಥದ್ದು ಅರಿಕೆಗುಡ್ಡೆ ಕ್ಷೇತ್ರದಲ್ಲಿ. ಯಾವ ರೀತಿಯಾಗಿ ಅರಿಕೆಗುಡ್ಡೆ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ ಅನ್ನುವಂಥದ್ದನ್ನು ನಿಮಗೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೀವಿ. ಸುತ್ತುಪೌಳಿಯ ಕೆಲಸ ಕಾರ್ಯಗಳಾಗ್ತಾ ಇದೆ, ಒಳಗಡೆ ತೀರ್ಥಮಂಟಪದ ಕೆಲಸ ಆಗಿದೆ, ಆ ನಂತರ ಗರ್ಭಗುಡಿಯ ಕೆಲಸವೂ ಕೂಡ ಆಗಿದೆ. ಗರ್ಭಗುಡಿ ಮತ್ತು ತೀರ್ಥಮಂಟಪ ಎರಡೂ ಕೂಡ ಸಂಪೂರ್ಣ ಶಿಲಾಮಯವಾಗಿ ಗರ್ಭಗುಡಿ ಮತ್ತು ತೀರ್ಥಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಗರ್ಭಗುಡಿ ಮತ್ತು ತೀರ್ಥಮಂಟಪ ಹೇಗಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಈ ಕ್ಷೇತ್ರಕ್ಕೊಂದು ಐತಿಹ್ಯ ಇದೆ. ಈ ಕ್ಷೇತ್ರದ ಹಿನ್ನೆಲೆಯೂ ಕೂಡ ಬಹಳ ಪವಾಡದ ರೀತಿಯಲ್ಲಿದೆ. ಬಹಳ ಒಂದು ಕಾರಣಿಕ ಸ್ಥಳವಾಗಿ ದುರ್ಗೆಯ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ ಇದು. ಫೆಬ್ರವರಿ 17ರಿಂದ ಇಲ್ಲಿ ಬ್ರಹ್ಮ ಕಲಶೋತ್ಸವ ನಡೀಲಿಕ್ಕಿದೆ. ಇದೀಗ ನೀವು ನೋಡ್ತಾ ಇರುವಂತಹದ್ದು ತೀರ್ಥಮಂಟಪದ ದೃಶ್ಯ. ಇದು ತೀರ್ಥಮಂಟಪ ಬಹಳ ವಿಶೇಷವಾಗಿ ಸಂಪೂರ್ಣವಾಗಿ ಶಿಲಾಮಯ, 4 ವಿಶೇಷ ಕೆತ್ತನೆಯುಳ್ಳಂತಹ ಕಂಬಗಳನ್ನು ಹೊಂದಿರುವಂತಹ ತೀರ್ಥಮಂಟಪದ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಕೆಲಸ ಕಾರ್ಯಗಳು ನಡೀತಾ ಇದೆ, ಆರಂಭ ಆಗಿದೆ, ಜೊತೆಗೆ ಬಹಳ ವೇಗವಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಅದರ ಜೊತೆಗೆ ಇವತ್ತು ನಮ್ಮ ಜೊತೆಗೆ ಈ ಕ್ಷೇತ್ರದ ಐತಿಹ್ಯವನ್ನು ವಿವರಿಸುವುದಕ್ಕೆ ಇಲ್ಲಿಯ ಸ್ಥಳೀಯರಿದ್ದಾರೆ, ಪದ್ಮಯ್ಯ ಬರಿಗರು. ಇವರು ಆಡಳಿತ ಸಮಿತಿಯ ಅಧ್ಯಕ್ಷರು. ಅದರ ಜೊತೆಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂತಹ ಪ್ರಕಾಶ್ ಪಿಲಿಕಬೆ ಸರ್, ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಇಬ್ಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇವತ್ತು ನಾವು ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಈ ಕ್ಷೇತ್ರ ಬೆಳಗ್ತಾ ಇದೆ, ಕ್ಷೇತ್ರದಲ್ಲಿ ಒಂದಷ್ಟು ಜೀರ್ಣೋದ್ಧಾರ ಕಾರ್ಯಗಳಾಗಿವೆ, ಕ್ಷೇತ್ರವನ್ನು ಒಂದು ಪರಿಚಯ ಮಾಡಿಕೊಡುವ ಅನ್ನುವಂಥದ್ದು. ನಿಮಗೂ ಕ್ಷೇತ್ರಕ್ಕೂ ಇರುವ ನಂಟು ಹೇಗೆ ಮತ್ತು ನೀವು ಈ ಜೀರ್ಣೋದ್ಧಾರದಲ್ಲಿ ಮುಂದಾಳತ್ವವನ್ನು ವಹಿಸಿಕೊಳ್ಳೋದಕ್ಕೆ ಆದಂಥ ಕಾರಣಗಳೇನು ಮತ್ತು ಹೇಗೆ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ? ನಮಸ್ಕಾರ, ನಾನು ಪ್ರಕಾಶ್ ಪಿಲಿಕಬೆ ಅಂತ. ನಾನು ಒಂದು 2-3 ವರ್ಷ ಹಿಂದೆ ಈ ಕ್ಷೇತ್ರಕ್ಕೆ ಒಂದು ಸಾರಿ ಬರಬೇಕು ಅಂತ ನನ್ನನ್ನು ಕರೆದರು. ಅದಕ್ಕಿಂತ ಮುಂಚಿತವಾಗಿ ನನ್ನಲ್ಲಿ 3-4 ಸಾರಿ ಮಾತಾಡಿದರು, ಒಂದು ಸಾರಿ ಬರಬೇಕು ಅಂತ ಹೇಳಿದರು. ಬಂದು ನಾನು ಇಲ್ಲೆಲ್ಲ ನೋಡಿದಾಗ ಇಲ್ಲಿ ತುಂಬ ರಮಣೀಯ ಕ್ಷೇತ್ರ, ನೋಡುವಾಗಲೇ ಒಂದು ಖುಷಿ ತರುವಂಥ ಒಂದು ಜಾಗ. ಈ ಜಾಗವನ್ನು ನೋಡುವಾಗ ನನಗೆ ಭಾರಿ ಖುಷಿಯಾಯಿತು. ಆ ದಿನ ಶುಕ್ರವಾರ ಇಲ್ಲಿ ಪೂಜೆ ನಡೀತಾ ಇತ್ತು. ಆ ಸಂದರ್ಭದಲ್ಲೇ ಒಂದು ಘೋಷಣೆಯನ್ನು ಮಾಡಿದರು, ನೀವು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಬೇಕು ಅಂತೇಳಿ. ನಾನು ಆ ಸಂದರ್ಭಕ್ಕೆ ಒಂಥರ ವಿಚಲಿತನಾದೆ. ಆದರೂ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಮಾಡುವಂಥ ಯೋಗ ಸಿಕ್ಕಿದೆ, ಅದನ್ನು ಮಾಡುವಂತ ಹೇಳುವಂಥ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ಆವತ್ತು ನಿರ್ಧಾರ ತೆಗೊಂಡು ಈ ಕಾರ್ಯಕ್ಕೆ ನಾವೆಲ್ಲರೂ ಒಟ್ಟು ಸೇರಿ ಇಳಿದದ್ದು ಅಂತ ಹೇಳ್ಬೋದು. ಆ ದಿನದ ನಂತರ ಈ ಊರಿನ ಎಲ್ಲ ಜನರು ನನ್ನ ಜೊತೆ ಸೇರಿಕೊಂಡು ಈ ಕೆಲಸವನ್ನು ಮಾಡಲಿಕ್ಕೆ ಈ ಹಂತಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ. ಈ ಕ್ಷೇತ್ರದ ಒಂದು ಸಣ್ಣ ಪರಿಚಯ ಏನು ಅಂತೇಳಿದರೆ, ಇಲ್ಲಿ ಹೆಸರು ಅರಿಕೆಗುಡ್ಡೆ ಅಂತ. ಅರಿಕೆಗುಡ್ಡೆ ಅಂತ ಹೇಳಲಿಕ್ಕೆ ಏನು ಕಾರಣ ಅಂತೇಳಿದರೆ, ಅರಿಕೆ ಅಂತೇಳಿದರೆ ಹರಕೆ. ಈ ಜಾಗದಲ್ಲಿ ಏನು ಹರಕೆ ಹೇಳಿದರು, ದುರ್ಗೆಯ ಸನ್ನಿಧಿಗೆ ಬಂದು ಏನು ಹರಕೆ ಹೇಳಿದರೂ ಅದು ಫಲಿಸ್ತದೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅರಿಕೆಗುಡ್ಡೆ ಅಂತ ಈ ಕ್ಷೇತ್ರಕ್ಕೆ ಹೆಸರು ಬಂದಿದೆ. ಆ ಫಲಿಸಿದ ಕಾರಣದಿಂದಲೇ ಈ ಕ್ಷೇತ್ರಕ್ಕೆ ಇಷ್ಟು ಜನ ಬರ್ತಾ ಇದ್ದಾರೆ. ಆರ್ಥಿಕವಾಗಿ ತುಂಬ ಹಿನ್ನಡೆ ಇರುವಂಥ ಈ ಜಾಗದಲ್ಲಿ ಈ ಹಂತಕ್ಕೆ ಇಲ್ಲಿ ಕೆಲಸ ಆಗಿದೆ ಅಂತೇಳಿದರೆ, ಇದರಲ್ಲಿ ದೇಶ ವಿದೇಶದಿಂದ ಬಂದಂಥ ನೀಡಿದಂಥ ಕೊಡುಗೆ ಇರ್ಬೋದು, ಅಥವಾ ಈ ಊರಿನವರ ಸಮಾಧಾನದ ಫಲ, ಹಾಗೆ ಇಲ್ಲಿ ಶಾಸಕರು ಹಾಗೆ ನಮಗೆ ತುಂಬ ರೀತಿಯಲ್ಲಿ ಸಹಕಾರ ನೀಡಿ 50 ಲಕ್ಷ ದೇಣಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದಿಂದ ಕೂಡ ಒಂದು ಪ್ರಸಾದ ರೂಪದಲ್ಲಿ 10 ಲಕ್ಷ ನೀಡಿ ಈ ಕ್ಷೇತ್ರವನ್ನು ಈ ಹಂತಕ್ಕೆ ತಲುಪಿಸಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಸರ್, ಬದುಕು ತುಂಬ ಜನರದ್ದು ಬೆಳಗಿದೆ ಈ ಕ್ಷೇತ್ರದಿಂದ ಅಂತ ಹೇಳಿದಿರಿ. ನೀವು ಜೀರ್ಣೋದ್ಧಾರ ಅಧ್ಯಕ್ಷ ಆದ ನಂತರ ನಿಮ್ಮ ಬದುಕಲ್ಲಿ, ನಿಮ್ಮ ಒಂದು ಜೀವನದಲ್ಲಿ ಆದಂಥ ಬದಲಾವಣೆಗಳು? ನನ್ನ ಜೀವನದಲ್ಲಿ ಆದಂಥ ಬದಲಾವಣೆ ಏನು ಅಂತೇಳಿದರೆ, ಈ ಜಾಗಕ್ಕೆ ಬಂದ ಕೂಡಲೇ ನಾನು ಇರೋದು ಮಂಗಳೂರಲ್ಲಿ, ಯಾವುದೇ ಟೆನ್ಷನ್ ಕೂಡ ಈ ಜಾಗಕ್ಕೆ ಬಂದ ಕೂಡಲೇ ಮರ್ತೋಗ್ತದೆ. ನಮಗೆ ಯಾವ ಅಷ್ಟು ಒತ್ತಡ ಇರುವಂಥದ್ದು ಕೂಡ ನಾವಿಲ್ಲಿ ಒಂದು ಶಾಂತ ರೀತಿಯಲ್ಲಿ ಇರಲಿಕ್ಕೆ ಒಂದು ಸಾಧ್ಯ ಆಗ್ತದೆ. ಮತ್ತು ಇಲ್ಲಿಯ ಜನರೊಟ್ಟಿಗೆ ಬೆರೆಯುವಾಗ ಆಗುವಂಥ ಒಂದು ಖುಷಿ ಬೇರೆ. ಮತ್ತು ಈ ಕ್ಷೇತ್ರದಲ್ಲಿ ಒಂದು ಬೇರೆ ಸಾನ್ನಿಧ್ಯ ಇದೆ. ಇಲ್ಲಿ ಕೆಲಸ ಕಾರ್ಯಗಳು ಕೂಡ ಭಾರಿ ಒಂದು ಸುಗಮವಾಗಿ ಸಾಗ್ತಾ ಇದೆ. ಇದೊಂದು ಭಾರಿ ಖುಷಿಯ ಸಂಗತಿ. ಎಲ್ಲರೂ ಕೂಡ ಸಹಕಾರ ನೀಡ್ತಾರೆ. ಮತ್ತು
ಈ ಊರಿಗೆ ಒಳ್ಳೆಯದಾಗ್ತದೆ ಅಂತ ಹೇಳುವಂಥ ಪೂರ್ಣ ನಂಬಿಕೆ ನನಗಿದೆ ಅಂತ ಹೇಳುವಂಥದ್ದು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಈ ಕ್ಷೇತ್ರದ ಐತಿಹ್ಯವನ್ನು ನಾವು ಈಗ ತಿಳ್ಕೊಳ್ಳುವ, ಅದರ ಜೊತೆಗೆ ಕ್ಷೇತ್ರದ ಕಾಮಗಾರಿಗಳ ಬಗ್ಗೆ ಪ್ರಕಾಶ್ ಬಿಲ್ಕೆ ಅವರು ಏನೆಲ್ಲ ಆಗಿದೆ ಅಂತ ಒಮ್ಮೆ ತಿಳಿಸಿ, ಈ ಕ್ಷೇತ್ರ ಐತಿಹ್ಯವನ್ನು ಪದ್ಮಾವರಿಗರು ಹೇಳಬೇಕು. ಸರ್, ಕ್ಷೇತ್ರದಲ್ಲಿ ವನದುರ್ಗೆ ಇದ್ದಾಳೆ ಅನ್ನುವಂಥದ್ದು ಮೊದಲು ಗೊತ್ತಾದ್ದು ಹೇಗೆ? ವನದುರ್ಗೆಯ ಸಾನ್ನಿಧ್ಯ ಅಂತ ನೀವೊಂದು ಸಲ ಇಲ್ಲಿ ಪೂಜೆಗೆ ಬಂದಿದ್ರಿ, ಪೂಜೆ ಮಾಡಿದ್ರಿ ಅಂತೆಲ್ಲ, ಹೇಗೆ ಇಲ್ಲಿ ದುರ್ಗೆಯ ಸಾನ್ನಿಧ್ಯ ಇದೆ ಅಂತ ಗೊತ್ತಾದ್ದು ಹೇಗೆ? ನನ್ನ ಹೆಸರು ಪದ್ಮಾವರಿಗೆ ಅಂತ ಹೇಳಿ. ನಾ ಈ ಕ್ಷೇತ್ರಕ್ಕೆ ನಾವು ಕಾಲು ಇಡಬೇಕಾದ್ರೆ ನನಗೆ ಸಣ್ಣವನಾಗಿರುವಾಗಲೇ ಇಲ್ಲಿ ದೇವಿ ಎಂದು ಕ್ಷೇತ್ರ ಉಂಟು ಅಂತೇಳಿ ನನ್ನ ತಾಯಿ ಇಲ್ಲಿ ನನ್ನನ್ನು ಕರ್ಕೊಂಡು ಬಂದು ತೋರಿಸಿದರು. ನಾನು ಸ್ವಲ್ಪ ದೊಡ್ಡವನಾದ ನಂತರ ಏನು ಆಯಿತು ಅಂತ ಹೇಳಿದರೆ ಇದೇ ನನ್ನ ತಲೆಯಲ್ಲಿ ಹೊಳೆಯುತ್ತಾ ಉಂಟು ಇತ್ತು. ರಾತ್ರಿ ನನಗೆ ಏನೊಂದು ಪ್ರೇರಣೆ ಆಯಿತು. ಆ ನಂತರ ನಾನು ಇದಕ್ಕೆ ಅರ್ಚಕರಾಗಬೇಕಲ್ಲ, ಇಲ್ಲಿ ಪೂಜೆ ಪ್ರಾರಂಭ ಮಾಡಬೇಕಾದರೂ ಅರ್ಚಕ ಆಗಬೇಕು, ಯಾರನ್ನು ಮಾಡುವುದಂತ ಹೇಳಿ 6 ತಿಂಗಳು ನಾನು ಇದೇ ಯೋಚನೆಯಲ್ಲಿದ್ದೆ. ತ್ರಿವಿಕ್ರಮ ಹೆಬ್ಬಾರರು ಸಿಕ್ಕಿದರೆ ಇಲ್ಲಿ ಆಗ್ಬೋದು, ಬೇರೆ ಯಾರು ಯಾರನ್ನೂ ಅರ್ಚಕರನ್ನು ಮಾಡಿದರೆ ಇಲ್ಲಿ ಸಮಸ್ಯೆ ಬರ್ತದೆ. ಅವರು ಅವರ ತಂದೆ ಗ್ರಾಮದೇವಕ ಹೆಬ್ಬಾರರು ಏನಾದರೂ ಇಲ್ಲಿ ಸಮಸ್ಯೆ ಆದರೆ ಅವರು ಅದನ್ನು ಸರಿಪಡಿಸ್ತಾರೆ, ಅವರ ಮಾತಿಗೆ ಎಲ್ಲರೂ ಬೇರೆ ಕೊಡ್ತಾರೆ ಅಂತೇಳಿ ಅವರನ್ನೇ ನಿರ್ಣಯ ಮಾಡಿ ಇಲ್ಲಿ ಅವರನ್ನು ಕರ್ಕೊಂಡು ಬಂದು ಕರ್ಕೊಂಡು ಬರಬೇಕಾದರೂ ಅವರ ಮನೆಗೆ ಎಷ್ಟು ಸಾರಿ ಹೋಗಿದ್ದೇನಂತ ಹೇಳಲಿಕ್ಕೆ ಬರುವುದಿಲ್ಲ. ಅವರು ಕೊನೆಗೆ ಅವರನ್ನು ಹೇಳಿದೆ, ನೀವು ಬಂದು ಪೂಜೆ ಮಾಡದಿದ್ದರೂ ತೊಂದರೆ ಇಲ್ಲ, ಬಂದು ಅಂಬಲಿ ಒಮ್ಮೆ ಕ್ಷೇತ್ರ ಪ್ಲೇಸ್ನ ಜಾಗವನ್ನು ನೋಡಿ ಅಂತ. ಇಲ್ಲಿ ಕರ್ಕೊಂಡು ಬಂದಾಗ ಅವರಿಗೆ ಭಾರಿ ಸಂತೋಷ ಆಯಿತು. ಇದು ಸ್ವರ್ಗಲೋಕಕ್ಕೆ ಬಂದಾಗೆ ಆಗ್ತದೆ, ಇಂಥ ಜಾಗ ಇಲ್ಲಿ ನಾನು ಇಷ್ಟೇ ಇಲ್ಲಿ ಹುಟ್ಟಿ ಬೆಳೆದವನಾದರೂ ಇಂಥ ಒಂದು ಕ್ಷೇತ್ರ ಇಲ್ಲಿ ಉಂಟಂತೇಳಿ ಈಗ ನನ್ನ ಗಮನಕ್ಕೆ ಬಂದದ್ದು. ದೇವಿ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ ಪೂಜೆ ಮಾಡುವುದಂತೆ, ನಾವು ಮಂಗಳವಾರ ಪೂಜೆ ಮಾಡುವ ಅಂತೇಳಿ ನಿರ್ಣಯ ಮಾಡಿದರು. ಅದೇ ರೀತಿ ಮಂಗಳವಾರ ನಾವು ಪೂಜೆ ಮಾಡಿದೆವು. ಮಂಗಳವಾರ ಪೂಜೆ ಮಾಡಿ ಸ್ವಲ್ಪ ಅಲ್ಲಿ ದಿವಸ ಸಮಸ್ಯೆ ಆಯಿತು. ಆವಾಗಲೇ 2ನೇ ಪೂಜೆ ಮಾಡುವ ದಿವಸ ಸಮಸ್ಯೆ ಆಯಿತು, ಅದು 41 ದಿವಸ ಬಾಕಿ ಆಯಿತು. ಆ ನಂತರ ಪುನಃ ನಾವು ಪ್ರಾರಂಭ ಮಾಡಿದೆವು. ಪ್ರಾರಂಭ ಮಾಡಿ 8ನೇ ತಾರೀಕಿನ ದಿವಸ ಇಲ್ಲಿ ಪುನಃ ಪೂಜೆ ಮಾಡಿದ್ದೀವಿ. ಮೈಕೆಲ್ಲ ಇಟ್ಟು ಇಲ್ಲಿ ಆವಾಗ ತುಂಬ ಮಂದಿ ಊರಿನವರು ಇಲ್ಲಿ ಬಂದರು, ಪೂಜೆ ಆಯಿತು. ಆ ನಂತರ ವಾರ ಪ್ರಾರಂಭ ಶುಕ್ರವಾರ ಪೂಜೆ ಆಗ್ತಾಯಿತ್ತು. ಆವಾಗ ಶಿಶಿಲ ಕೆದ್ಲಾಯರು ಬಂದಿದ್ದರು. ಆವಾಗ ಮಂಗಳವಾರ ಪೂಜೆ ಆಗ್ತಿದ್ದದ್ದು, ಶುಕ್ರವಾರ ಕೆದ್ಲಾಯರು ಬಂದ ನಂತರ ಇಲ್ಲಿ ಶುಕ್ರವಾರ ಅಂತ ಆಯಿತು. ಹಾಗೆ ಶುಕ್ರವಾರವೇ ಪೂಜೆ ಮಾಡ್ತಾಯಿದ್ದೆವು. ಕೆಲವು ಇದೇ ಹೀಗೆ ನಡೀತಿತ್ತು. ಇಲ್ಲಿ ನಾಗಕನ್ಯೆಗೆ ಮೂರ್ತಿಯನ್ನೊಂದು ಇಟ್ಟರು. ಈ ನಾಗಕನ್ಯೆಗೆ ಮೂರ್ತಿಯನ್ನು ಇಟ್ಟ ನಂತರ ಅದು ಚರವಾಗಿಟ್ಟದ್ದು ಸ್ಥಿರವಾಗಿ ಅಲ್ಲ, ಆದರೂ ಇಲ್ಲಿ ಸಮಸ್ಯೆ ಬಂತು, ಇಲ್ಲಿ ಜನ ಬರುವುದೇ ಬಾಕಿ ಆಯಿತು. ಇದಕ್ಕೆ ಕಾರಣ ಏನಂತ ಹೇಳಿದರೆ ದೇವಿ ಈ ದೇವಿಯ ಕಟ್ಟೆಯಲ್ಲಿ ಬೇರೊಂದು ಶಕ್ತಿಯನ್ನು ಹುರಿಸಿ ಪೂಜೆ ಮಾಡಿದ್ದರಿಂದ ದೇವಿಗೆ ಸಿಟ್ಟು ಬಂತು, ಇಲ್ಲಿ ಪೂಜೆಯೇ ಬಾಕಿ ಆಯಿತು. ಆದರೂ ನಾನು ಆ ವರ್ಷ 10ನಾವದಿವರೆಗೆ ಪೂಜೆ ಅರ್ಚಕರನ್ನು ಕರ್ಕೊಂಡು ಬಂದು ಪೂಜೆ ಮಾಡಿಸಿದೆ. 10ನಾವದಿ ದಿವಸ ನಾನು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ, ಆಗುವುದಿಲ್ಲ, ಜನ ಯಾರು ಬರೋದಿಲ್ಲ, ಇನ್ನು 10ನಾವದಿಗೆ ಮತ್ತು ದೀಪಾವಳಿಗೆ ಇಷ್ಟೇ ಪೂಜೆ ಮಾಡೋದು, ಮಧ್ಯದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತೇಳಿ ಅದೇ ರೀತಿ ನಡ್ಕೊಂಡು ಬಂದೆವು. ಇಲ್ಲಿ ಊರಿಗೆ ಸಮಸ್ಯೆ ಇತ್ತು. ಆ ಸಂದರ್ಭದಲ್ಲಿ ಪೂಜೆ ಇಲ್ಲಿ ಬಾಕಿ ಆಯ್ತಂತಾದಾಗ ಊರಿಗೆ ಸಮಸ್ಯೆ, ಕೆಲವು ಮನೆಗೆ ಸಂಕಮಾಲ ಬಂದು ಮನೆಯ ಅಟ್ಟದಲ್ಲಿ ಕೂತುಕೊಂಡದ್ದುಂಟು. ನಾಗರಹಾವು ಪ್ರತಿಯೊಬ್ಬರ ಮನೆಗೆ ಬರ್ತಿತ್ತು. ಕಾಡ ಹಂದಿಗಳು ಬಂದು ಗದ್ದೆಯನ್ನೆಲ್ಲ ನಾಶ ಮಾಡ್ತಿದ್ದು. ಈ ಸಿಡ್ಲು ಮನೆಯ ಬಾಗಿಲಲ್ಲಿ ಬೀಳ್ತಿತ್ತು. ಇದಕ್ಕೆ ಕಾರಣ ದೇವಿಗೆ ಸಿಟ್ಟು ಬಂದ ನಂತರ ಇದೆಲ್ಲ ಆಯಿತು. ಇಲ್ಲಿ ಜನ ಬರುವುದೇ ಇಲ್ಲ ಅಂತ ಆಯಿತು. ಕಾರಣ ಏನಂತ ಹೇಳಿದರೆ ದೇವಿ ಕೂತುಕೊಳ್ಳುವ ಸ್ಥಳದಲ್ಲಿ ಬೇರೊಂದು ಶಕ್ತಿಯನ್ನು ಕೂತುಕೊಳ್ಳಿ ಪೂಜೆ ಮಾಡಿಸಿದ್ರಿಂದ ಇಷ್ಟೆಲ್ಲ ಆಯಿತು. ಆವಾಗ ಏನಾಯಿತು ಅಂತ ಹೇಳಿದರೆ ಇಲ್ಲಿ ವಿಜಯಮಜಾಲ್ ತುಕರಾಮಣ್ಣ ಎನ್ನುವಂಥ ಜನ ಮನೆಯಲ್ಲಿ ಪ್ರಶ್ನೆ ಆಯಿತು. ಆವಾಗ ನನಗೂ ಅಂತ ತಲೆ ಸರಿಯಿಲ್ಲ, ಆ ರೀತಿ ಆಗ್ತಾಯಿತ್ತು. ನಾನು ಆ ದಿವಸ ಅವರನ್ನು ನನ್ನಲ್ಲಿ ಅವರು ಕರೆದ ದಿವಸ ನಾನು ಧರ್ಮಸ್ಥಳ ಶಿವಶಾಸ್ತ್ರ ನಾಮಾವಳಿ ಆಗಿತ್ತು, ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಬಂದವ ನಾನು ಮನೆಯಲ್ಲಿ ಮಲಗಿದ್ದೆ. ಏನು ಅಂತ ಹೇಳಿದರೆ ನಾನು ಅಂತೆಲ್ಲ ಇಲ್ಲಿ ಊರಿನಲ್ಲಿ ತುಂಬ ಸಮಸ್ಯೆ ಇತ್ತು. ಕೆಲವು ಮನೆಯಲ್ಲಿ ಪ್ರಶ್ನೆಯಲ್ಲಿ ಹೇಳಿದರು ಊಟ ಮನೆ ಏನು ನ್ಯಾಯ ಇಲ್ಲ, ಮನೆ ಒಳಗೆ ಘರ್ಷಣೆ ಆಗಿ ಊಟ ಮಾಡದೆ ಮಲಕೊಂಡಂಥ ಉಪವಾಸ ಮಲಕೊಂಡಂಥ ಮನೆಗಳು ಇದ್ದಾವೆ, ಕಾರಣ ಇದೆ, ಈ ದೇವಿಯ ಇದನ್ನು ನೀವು ಸರಿ ಮಾಡಬೇಕು. ಹಾಗೆ ನನ್ನನ್ನು ಇಲ್ಲಿ ಉಜಿರೆಮಜಲ್ಲಿ ಕರೆದರು. ಅದರ ಉಸ್ತುವಾರಿ ನಡೆಸುವವರು ಒಬ್ಬರು ಇದ್ದಾರೆ, ಅವರನ್ನು ಕರೆದರೆ ಅವರು ಬಂದರೆ ಆಗ್ತದೆ ಅಂತೇಳಿ ವಿಠಲ ಹೆಬ್ಬಾರ ಹೆಸರು ಹೇಳಿದ್ರಂತೆ. ವಿಠಲ ಹೆಬ್ಬಾರ ಹೆಸರು ಹೇಳಿದಾಗ ಅವರಲ್ಲ, ಮತ್ತು ನನ್ನ ಹೆಸರು ಹೇಳಿದರು. ನನ್ನ ಹೆಸರು ಹೇಳುವಾಗ ಹೌದು ಪದ್ಮಾವರಿಗರು, ಅವ್ರು ಬಂದರೆ ಆಗ್ತದೆ ಅಂತೇಳಿ ಹಾಗೆ ನನ್ನನ್ನು ಕರೆದರು. ನಾನು ಅಲ್ಲಿಗೆ ಹೋದಾಗ ವಿಷಯ ಎಲ್ಲ ಹೇಳಿದರು. ದೇವಿ ಉಗ್ರ ರೂಪವನ್ನು ತಾಳಿಯಾಗಿದೆ,
ದೇವಿ ಬಿಲ್ಲು ತೆಗೆದಾಗಿದೆ, ಬಾಣ ಜೋಡಿಸುವುದಕ್ಕೆ ಬಾಕಿ ಇದೆ, ಬಾಣ ಜೋಡಿಸಿದರೆ ಇಡೀ ಊರು ನಾಶ ಆಗ್ತದೆ. ಈಗ ಊರನ್ನು ನಾಶ ಆಗದಾಗಿ ಇದನ್ನು ದೇವಿಯನ್ನು ಶಮನ ಮಾಡಬೇಕು. ಆವಾಗ ನನ್ನ ಕಣ್ಣಿನಲ್ಲಿ ನೀರು ಬಂತು. ಯಾವ ರೀತಿಯಲ್ಲಿ ದೇವಿಯನ್ನು ಶಮನ ಮಾಡೋದು? ನಾನು ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಬಂದು ಎಷ್ಟೋ ಸರಿ ಕಣ್ಣಲ್ಲಿ ನೀರಿಟ್ಟು ಹೋಗಿದ್ದೇನೆ ಅಂತೇಳಿದರೆ, ಇಲ್ಲಿ ಪೂಜೆ ಆಗ್ತಿತ್ತು, ಜಾತ್ರೆ ಆಗ್ತಿತ್ತು, ದೀಪೋತ್ಸವ ಆಗ್ತಿತ್ತು. 2 ವರ್ಷ ನಾವು ದೀಪೋತ್ಸವ ಖಾಲಿ ಮೆಟ್ರೋಫ್ಲೆಕ್ಸ್ನ ಇಟ್ಟು ದೀಪೋತ್ಸವ ಮಾಡಿದ್ದೇವೆ. ಆ ನಂತರ ನಾವು ಜನರೇಟರ್ ಮಾಡಿದ್ದು, 3ನೇ ವರ್ಷದಿಂದ ಜನರೇಟರ್ ಮಾಡಿ ಇದೆಲ್ಲ ನಿಂತು ಹೋಯ್ತು ಅಂತ ಆಗುವಾಗ, ಇಲ್ಲಿ ಜನವೇ ಬರುವುದಿಲ್ಲ ಅಂತ ಆಗುವಾಗ ನಾನು ಎಷ್ಟೋ ಸಾರಿ ಹೋಗಿದ್ದೇನೆ ಇಲ್ಲಿ. ಆ ದಿವಸ ಅಲ್ಲಿ ನನ್ನನ್ನು ಪ್ರಶ್ನೆಯವರು ಕರೆದ ದಿವಸವೂ ಅವರು ಹೇಳಿದಾಗ ನನ್ನಲ್ಲಿ ಕಣ್ಣಿನಲ್ಲಿ ನೀರು ಬಂತು ಏನಂತ ಹೇಳಿದರೆ ನನಗೆ ಹೆದರಿಕೆ ಆಯಿತು. ಏನು ಮಾಡುವುದು ಇದಕ್ಕೆ ಪರಿಹಾರ ಹೇಳಿ ಅಂತ ಅವರಲ್ಲಿ ಕೇಳಿದೆ. ಪರಿಹಾರ ಕೇಳಿದಾಗ ಅವರು ಹೇಳಿದರು, 101 ರೂಪಾಯಿ ಇಲ್ಲಿ ಚಾಮುಂಡಿ ಗುಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು 101 ರೂಪಾಯಿ ಹಣ ತೆಗೆದಿಡಿ ಅಂತ. ಹಾಗೆ ಆ 101 ರೂಪಾಯಿ ಹಣ ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡೆ, ದೇವಸ್ಥಾನವನ್ನು ನಾನು ಮಾಡಿಸ್ತೇನೆ, ನನ್ನ ಕೈಯಲ್ಲಿ ಏನಿಲ್ಲ, ಅಮ್ಮನ ಅನುಗ್ರಹ ಆಶೀರ್ವಾದ ಅನುಗ್ರಹ ಇದ್ದರೆ ನಾನು ಮುಂದುವರಿಸ್ತೇನೆ. ಇಲ್ಲಿ ಬಂದು ರಾಶಿ ನೋಡಿದರು, ನೋಡುವ ಹೇಗೆ ಆಗಿದೆ, ಆಗ್ತದೆ ನೀವು ಮುಂದುವರಿಸಿ ಅಂತ ಹೇಳಿ ಆ ನಂತರ ನಾವು ಮುಂದುವರಿಸಿ. ನಿಮಗೆ ಮನಸ್ಸಿಗೆ ಬೇಸರ ಆಗುವಂಥ ಕೆಲವು ವಿಷಯಗಳು ಬರ್ತವೆ, ಅದಕ್ಕೆ ಯಾವುದಕ್ಕೂ ನೀವು ಹೆದರಬೇಡಿ. ನಿಮಗೆ ಕೆಟ್ಟ ಮಾತು ಬರ್ತದೆ, ಅದನ್ನು ನೀವು ಯಾವನ್ನು ತಲೆಗೆ ಹಚ್ಚಿಕೊಳ್ಬೇಡಿ, ನೀವು ಮುಂದುವರಿಸಿ. ಅಲ್ಲಿ ಹಣ ಈಗ ಇಲ್ಲ ಅಂತ ಹೇಳ್ತಿರಲ್ಲ, ಅಕ್ಷಯ ಪಾತ್ರೆಯಲ್ಲಿ ಕಾಮಧೇನು ಯಾವ ರೀತಿಯಲ್ಲಿ ಕೊಡ್ತಾರೋ ಅದೇ ರೀತಿ ದೇವಿ ಹಣವನ್ನು ಅಲ್ಲಿ ಭರಿಸ್ತಾರೆ. ಹಣ ಸುರಿದು ಬರ್ತದೆ. ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಬರ್ತಾರೆ, ಹೊರ ರಾಜ್ಯದಿಂದ ಇಲ್ಲಿಗೆ ಹಣವೂ ಬರ್ತದೆ ಅಂತ ಹೇಳಿದರು. ಅದೇ ರೀತಿ ಈಗ ಹಣವೂ ಬರ್ತಾ ಉಂಟು, ಅದರ ಮಟ್ಟಿಗೆ ಏನು ಹಿಂಜರಿಕೆ ಇಲ್ಲ. ಈಗ ಅನಂತರ ಇಲ್ಲಿ ಪಿಲ್ಕಾ ಪ್ರಕಾಶ್ರವರು ಜೀರ್ಣೋದ್ಧಾರ ಸಮಿತಿಗೆ ಅಧ್ಯಕ್ಷರಾಗಿ ಒಪ್ಪಿಕೊಂಡರು. ಒಪ್ಪಿಕೊಂಡು ಅವರು ಇಲ್ಲಿ ಬಂದ ನಂತರ ಇಲ್ಲಿಯ ಕೆಲಸ ಎಲ್ಲ ತುಂಬ ಫಾಸ್ಟಾಗಿ ನಡೀತಂದು ಭಾರಿ ನಡೀತು. ಈಗ ಬ್ರಹ್ಮಕಲಶಕ್ಕೂ ದಿನ ಫಿಕ್ಸ್ ಆಗಿದೆ, 17 ರಿಂದ 25 ರವರೆಗೆ ಮಾಡುವ ಅಂತೇಳಿ ತೀರ್ಮಾನ ಆಗಿದೆ. ಎಲ್ಲ ಇಲ್ಲಿ ಶ್ರಮದಾನದಲ್ಲಿಯೇ ಜಾಸ್ತಿ ಕೆಲಸ ಆಗಿದೆ. ಈ ಶ್ರಮದಾನದಲ್ಲಿ ಇಷ್ಟೊಂದು ಕೆಲಸ ಆಗಿದೆ ಅಂತ ಹೇಳಿದರೆ ಅಮ್ಮನ ಅನುಗ್ರಹವೇ ಇದಕ್ಕೆ ಮುಖ್ಯ ಪಾತ್ರ ಅಂತ ಹೇಳಬೇಕು. ನನ್ನಲ್ಲಿ 1-2 ಜನ ಹೇಳಿದರು, ಅಲ್ಲಿ ಒಬ್ಬ ಗಟ್ಟಿ ಜನವನ್ನು ಕರ್ಕೊಂಡು ಬೇಕು ಅಂತ. ಗಟ್ಟಿ ಜನ ಇದ್ದಾರೆ, ಅಮ್ಮ ತರಿಸ್ತಾರೆ, ಅದು ನೀವು ಗಡಿಬಿಡಿ ಮಾಡಬೇಡಿ ಅಂತ. ಹಾಗೆ ಅಮ್ಮ ಪ್ರಕಾಶ್ ಪ್ರಿಕಾಬೇಯವರನ್ನು ಏನೋ ಅವರಿಗೆ ಪ್ರೇರಣೆ ಕೊಟ್ಟರು, ಅವರು ಇಲ್ಲಿ ಬಂದರು. ಇಲ್ಲಿ ಇಷ್ಟೆಲ್ಲ ಆಯಿತು ಆಗುವುದಕ್ಕೆ ಈ ಎಲ್ಲ ಅಮ್ಮನ ಅನುಗ್ರಹದಿಂದ ಇಷ್ಟೆಲ್ಲ ಆಯಿತು. ನನಗೆ 87ರಲ್ಲಿ ಏನೊಂದು ಪ್ರಚೋದನೆ ಕೊಟ್ಟರು. ನಾವು 3 ಜನ ಇಲ್ಲಿ ಪ್ರಥಮವಾಗಿ ಬಂದದ್ದು, ಅಣ್ಣ ಮತ್ತು ತೀಕ್ರಮ ಇಬ್ಬರು. ನಾನು ಅಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಿಕೊಂಡದಕ್ಕೆ ಇಲ್ಲಿ ಸಾರ್ಥಕ ಆಯಿತು ಅಂತ ಹೇಳಿ ನಾನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಇದು ಸಂಪೂರ್ಣವಾದಂತಹ ಈ ಕ್ಷೇತ್ರದ ಐತಿಹ್ಯ, ಮತ್ತು ಅವತ್ತು ಏನಾಯಿತು ಕ್ಷೇತ್ರದಲ್ಲಿ, ಮತ್ತು ಹೇಗೆ ಬೆಳವಣಿಗೆಗಳಾಯಿತು ಅನ್ನುವಂಥದ್ದನ್ನು. ಕ್ಷೇತ್ರದಲ್ಲಿ ತಾಯಿ ಸಿಟ್ಟಾಗಿದ್ದಾಳೆ ಅನ್ನುವಂತಹದ್ದು ಒಂದು ಕಡೆ, ಆದರೆ ಆ ತಾಯಿಯ ಸಿಟ್ಟನ್ನು ಶಮನಗೊಳಿಸಬೇಕು, ಆ ಕ್ಷೇತ್ರವನ್ನು ಬೆಳಗಬೇಕು ಅನ್ನುವಂತಹ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಹೋದಂತಹ ಗ್ರಾಮಸ್ಥರು, ಪದ್ಮಾವರಿಗರು ಸೇರಿದಂತೆ ಗ್ರಾಮಸ್ಥರೆಲ್ಲರಿಗೂ ಕೂಡ ಪ್ರಕಾಶ್ ಪಿಳಿಕಬೆಯವರ ಅಧ್ಯಕ್ಷತೆಯಿಂದ ಕ್ಷೇತ್ರಕ್ಕೆ ಮತ್ತಷ್ಟು ನವಚೈತನ್ಯ ಮೂಡಿತು ಅನ್ನುವಂತಹದ್ದು ಇಲ್ಲಿನ ಮಾತು. ಈಗ ಪ್ರಕಾಶ್ ಪಿಳಿಕಬೆಯವ್ರನ್ನ ಮಾತನಾಡಿಸಬೇಕು, ಅವ್ರ ಹತ್ರನೇ ಕೇಳಬೇಕು ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳು, ಕಾಮಗಾರಿಗಳು ಹೇಗಾಗಿದೆ, ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ಅವರು ವಿವರಿಸ್ತಾ ಹೋಗ್ತೀರಿ, ನಾವು ದೃಶ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಸರ್, ಇದು ತೀರ್ಥಮಂಟಪ. ಇದು ತೀರ್ಥಮಂಟಪ ಗರ್ಭಗುಡಿ. ಈ ಕೆಲಸವನ್ನು ಮಾಡಿದವರು ಉಪ್ಪಿನಗಡಿಯ ವಿಜಯನ್ ಶಿಲ್ಪ ವಿಜಯನ್ ಅಂತೇಳಿ, ಒಳ್ಳೆ ಕೆತ್ತನೆ ಕೆಲಸಗಾರರು. ಈ ಕೆಲಸವನ್ನು ನೋಡಿ ಇಲ್ಲಿ ಬಂದವರಿಗೆಲ್ಲ ಭಾರಿ ಖುಷಿಯಾಗಿದೆ. ಅವರು ಅವರಿಗೆ ಏನು, ನಾವು ಫಸ್ಟಿಗೆ ಬರುವಾಗ ಅವರು ಹೇಳಿದರು ನಾನು ಮಾಡಿಕೊಡ್ತೇನೆ ಅಂತ ಒಪ್ಪಿದರು. ಮತ್ತು ನಾವು ಹೇಳಿದ್ದೆವು ನಮ್ಮಲ್ಲಿ ದುಡ್ಡಿನ ಕೊರತೆ ಇದೆ, ನೀವು ಸಹಕಾರ ಮಾಡಬೇಕು ಅಂತೇಳಿ. ಯಾವುದೇ ದುಡ್ಡಿನ ಅಪೇಕ್ಷೆ ಇಲ್ಲದೆ ಅವರು ಬಂದದ್ದು ಕೆಲಸ ಮುಗಿಸಿಯೇ. ಆಗಾಗ ಅವರಿಗೂ ಈ ಕಲ್ಲಿಗೆಲ್ಲ ಸ್ವಲ್ಪ ಅಡ್ವಾನ್ಸ್ ಕೊಡಲಿಕ್ಕೆ ಬರ್ತದೆ, ಆ ರೀತಿಯಲ್ಲಿ ನಾವು ದುಡ್ಡು ಕೊಟ್ಟುಕೊಂಡು ಬಂದಿದ್ದೇವೆ. ನಮಗೆ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ, ಸಮಯಕ್ಕೆ ಸರಿಯಾಗಿ ಅವರು ಕೆಲಸ ಮುಗಿಸಿಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ಕೆಲಸ ಏನೋ ಸ್ವಲ್ಪ ಕೆಲಸ ಬಾಕಿ ಇದೆ, ಅವರು ಈ ತಿಂಗಳಲ್ಲಿ ಬಂದು ಅದನ್ನು ಕೂಡ ಮುಗಿಸಿಕೊಡ್ತಾರೆ. ಇದು ಸುತ್ತುಪೊಳಿಯ ಕೆಲಸ. ಸುತ್ತುಪೊಳಿದ್ದು ಹೆಚ್ಚಿನ ಅಂಶ ಶ್ರಮದಾನದಿಂದಲೇ, ಊರವರ ಶ್ರಮದಾನದಿಂದಲೇ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ದಿನ ಸಂಜೆ ಹೊತ್ತಿಗೆ ಊರವರು ಬಂದು ಶ್ರಮದಾನದ ಮೂಲಕ ಕಲ್ಲು ಕಟ್ಟೋದು ಇರ್ಬೋದು ಅಥವಾ ಮಣ್ಣಿನ ಕೆಲಸ ಇರ್ಬೋದು, ಈಗ ಸಾರಣೆ ಕೆಲಸ ಕೂಡ ಶ್ರಮದಾನದ ಮೂಲಕವೇ ಆಗ್ತಾಯಿದೆ. ಸಮಯಕ್ಕೆ ಸರಿಯಾಗಿ ನಾಡ್ದಿಗೆ ಮುಗಿಲಿಕ್ಕೆ ಸ್ವಲ್ಪ ಕಷ್ಟ ಅಂತೇಳಿ ಒಂದು ಸ್ವಲ್ಪ ಕೆಲಸಗಾರರನ್ನು ಮಾತ್ರ ನಾವೀಗ ಸಂಬಳದ ಮೂಲಕ ಮಾಡಿಸ್ತಾ ಇದ್ದೇವೆ. ಬಾಕಿ ಎಲ್ಲ
ಸುತ್ತುಪೊಳಿಯ ಕೆಲಸ ಶ್ರಮದಾನದಲ್ಲೇ ಆಗಲಿ ಆಗ್ತಾ ಇದೆ. ಕ್ಷೇತ್ರದ ಈ ಮುಖ್ಯ ಗರ್ಭಗುಡಿಯ ಚಿತ್ರಣವನ್ನು ಒಮ್ಮೆ ನೋಡಬೇಕು, ಯಾಕೆಂತಂದರೆ ಬಹಳ ವಿಶೇಷವಾದಂಥ ಕೆತ್ತನೆ ಎಲ್ಲ ಕಾಣ್ತಾ ಇದೆ ಗರ್ಭಗುಡಿಯ ಚಿತ್ರಣ. ಗರ್ಭಗುಡಿಗೆ ಸರಿ ಇದು ಶಿಲಾಮಯ ಮಾಡಬೇಕು ಅನ್ನುವಂಥ ಕನಸಿತ ನಿಮ್ಮದು? ಶಿಲಾಮಯ ಮಾಡಬೇಕು ಅಂತೇಳಿ ನಮಗೆ ಪ್ರಶ್ನೆಯಲ್ಲೂ ಹೇಳಿದ್ದಾರೆ. ಶಿಲಾಮಯದಲ್ಲಿ ಮಾಡ್ಬೋದು ಅಥವಾ ತಾಮ್ರದ ಇದರಲ್ಲಿ ಮಾಡಬೇಕು ಅಂತ ಹೇಳಿದರು. ನಾವು ಶಿಲಾಮಯವನ್ನೇ ಆಯ್ಕೆ ಮಾಡಿದ್ದೆವು. ಅದೇ ಶಿಲಾಮಯವನ್ನೇ ಆಯ್ಕೆ ಮಾಡಿದ್ದೆವು. ಓಕೆ, ಇದು ಗರ್ಭಗುಡಿಯನ್ನು ತಾವೀಗ ನೋಡ್ತಾ ಇದ್ದೀರಿ ಯಾವ ರೀತಿ ಇದೆ ಅನ್ನುವಂಥದ್ದು. ಅದ ಜೊತೆಗೆ ಸುತ್ತುಪೌಳಿ ಸರ್, ಇಂಥ ಈ ಶಿಲಾಕಂಬಗಳು ಎಷ್ಟು ಬಂದಿವೆ? ಇದರಲ್ಲಿ 14 ಕಂಬ ಬಂದಿದೆ, ಹೊರಗೆ 2 ಮುಖಮಂಟಪಕ್ಕೆ 2 ಎಕ್ಸ್ಟ್ರಾ, ಒಟ್ಟು 16 ಕಂಬ ಇದೆ. ಈಗ ಇದು ಒಳಗಡೆ ವನದುರ್ಗೆ ಬಿಟ್ಟು ಬೇರೆ ಯಾವ ದೇವರ ಆರಾಧನೆ ನಡೀತದೆ? ಒಳಗೆ ದೇವಸ್ಥಾನದೊಳಗೆ ವನದುರ್ಗೆ ಮಾತ್ರ. ಇದೀಗ ನೀವು ಸುತ್ತುಪೌಳಿಯನ್ನು ನೋಡ್ತಾ ಇದ್ದೀರಿ, ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ, ಮೇಲ್ಛಾವಣಿಯ ಕೆಲಸ ಆಗ್ತಾ ಇದೆ. ಅದು ಕೂಡ ಸಂಪೂರ್ಣವಾಗಿ ಮೇಲ್ಛಾವಣಿಗೆ ಮರವನ್ನು ಹಾಕೋ ಬದಲು ಕಬ್ಬಿಣವನ್ನು ಹಾಕಿ ಅದನ್ನು ಗಟ್ಟಿಗೊಳಿಸುವಂಥ ಶಾಶ್ವತ ಮಾಡುವಂತಹ ತೀರ್ಮಾನವನ್ನು ಜೀರ್ಣೋದ್ಧಾರ ಸಮಿತಿ ಕೈಗೊಂಡಿದೆ. ಹೌದಲ್ಲ? ಹೌದು. ನೋಡಿ, ನಿರಂತರವಾಗಿ ಕಾರ್ಮಿಕರು ದುಡಿತಾ ಇದ್ದಾರೆ, ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಎಲ್ಲರೂ ಕೂಡ ಜೀರ್ಣೋದ್ಧಾರ ಮಾಡುವಂತಹ ಸಮಯದಲ್ಲಿ ಬ್ರಹ್ಮಕಲಶದ ದಿನವನ್ನು ಕೂಡ ನಿಗದಿ ಮಾಡಿರೋದ್ರಿಂದ ಕೆಲಸ ಕಾರ್ಯ ಭರದಿಂದ ಸಾಗ್ತಾ ಇದೆ. ಅದಕ್ಕೆ ಊರಿನವರ ಶ್ರಮ ದೊಡ್ಡ ಮಟ್ಟಿಗೆ ಸಾಥ್ ನೀಡಿದೆ. ಯಾಕೆಂತಂದರೆ ಬಹಳ ದೊಡ್ಡ ಮಟ್ಟಿನ ಒಂದು ಬಹು ವಿಸ್ತೃತವಾದಂಥ ದೇವಾಲಯ, ಚಿಕ್ಕ ದೇವಾಲಯ ಅಲ್ಲ ಇದು. ತೀರ್ಥಬಾವಿ ಸರ್, ತೀರ್ಥಬಾವಿ ಹೇಳಿ. ಇದು ತೀರ್ಥಬಾವಿ. ಪೂಜೆಗೆ ಮುಂಚೆ ಪುರೋಹಿತರು ಇಲ್ಲಿ ಸ್ನಾನ ಮಾಡಿ ಇಲ್ಲಿಂದ ಪೂಜೆಗೆ ಹೊರಡುವ ಕ್ರಮ ನಿಟ್ಟಿನಲ್ಲಿ ಇಲ್ಲಿ ಮಾಡಿದ್ದೇವೆ. ಎಷ್ಟು ಫೀಟ್ನಲ್ಲಿ ಸಿಕ್ಕಿದೆ? ಇದು 14 ಅಡಿ ಇದೆ. 14 ಅಡಿ ನೀರಲ್ಲ, ನೀರು ಕೆಳಗಿಂದ ಬರಬೇಕಲ್ಲಿ. ಇದೊಂದು ಶಾಸ್ತ್ರಕ್ಕೆ ನಾವು ಮಾಡಿದಂಥ ವ್ಯವಸ್ಥೆ. ಹೌದು. ಇದು ನೋಡಿ, ಸಂಪೂರ್ಣವಾಗಿ ಅರಿಕೆಗುಡ್ಡೆ ದೇವಸ್ಥಾನದ ಚಿತ್ರಣವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಈ ಕ್ಷೇತ್ರದಲ್ಲಿ ಕೇವಲ ವನದುರ್ಗೆ ಮಾತ್ರವಲ್ಲ, ಒಂದಷ್ಟು ಪರಿವಾರ ದೈವಗಳ ಆರಾಧನೆ ನಡೆಯುತ್ತೆ. ಅದ್ರ ಜೊತೆಗೆ ನಾಗಕಾಣಿಕೆ ಆರಾಧನೆ ನಡೆಯುತ್ತೆ. ಸರ್, ಪರಿವಾರ ದೈವಗಳು ಅಂತಂದರೆ ಯಾವುದಿಲ್ಲ? ಪಂಜುರ್ಲಿ, ಗುಳಿಗ, ಚಾಮುಂಡಿ, ಭೈರವಿ, ಕಲ್ಲುರ್ಟಿ, ಆಮೇಲೆ ಅಲ್ಲಿ ಒಂದು ಮೂಲೆಯಲ್ಲಿ ನಾಗಕಾಣಿಕೆ ಕೂಡ ಇದೆ. ಸರ್, ಎಷ್ಟು ದೊಡ್ಡ ಪ್ರಾಜೆಕ್ಟ್ ಇದು? ಇದು 1.5 ಕೋಟಿ. ಹೌದು. ಈಗ ಎಷ್ಟು ಖರ್ಚಾಗಿದೆ? ಈಗ ಹೆಚ್ಚು ಕಡಿಮೆ 1 ಕೋಟಿ ದಾಟಿದೆ. 1 ಕೋಟಿ. ಹೌದು. ಈಗ ಸರ್, ಈ ಆರ್ಥಿಕ ಸಬಲತೆಗೆ ಅಥವಾ ಆರ್ಥಿಕವಾಗಿ ಏನು ಮಾಡಿದಿರಿ? ನಾವು ಪ್ರಾರಂಭ ಮಾಡುವ ಹಂತದಲ್ಲಿ ಇಲ್ಲಿ ಆರ್ಥಿಕ ವಿಚಾರ ನೋಡಿದಾಗ ಏನು ಇರಲಿಲ್ಲ. ನಾವೇ ಕೆಲವರೆಲ್ಲ ಝೀರೋ, ನಿಜವಾಗಿ ಹೇಳಲಿಕ್ಕೆ ಹೋದರೆ ನಾವೇ ಕೆಲವರೆಲ್ಲ ಹೊಂದಾಣಿಕೆ ಮಾಡಿ, ದುಡ್ಡನ್ನು ಹೊಂದಾಣಿಕೆ ಮಾಡಿ ನಾವು ಪ್ರಾರಂಭ ಮಾಡಿದೆವು. ಆ ಸಂದರ್ಭದಲ್ಲಿ ನಾವು ಕೆತ್ತನೆ ಕೆಲಸಕ್ಕೆ ಅಂತೇಳಿ ಶಿಲ್ಪಿಯನ್ನು ಕರೆದಾಗ ಅವರಿಗೆ ಎಡ್ವಾನ್ಸ್ ಮಾಡಬೇಕಿತ್ತು. ಆ ಸಂದರ್ಭದಲ್ಲಿ ಏನು ದುಡ್ಡಿರಲಿಲ್ಲ, ನಾವು ಎಡ್ವಾನ್ಸ್ ಮಾಡಿ ಪ್ರಾರಂಭ ಮಾಡಿದರು ಕೆಲಸ. ಕೆಲಸ ಮಾಡಿದಂತೆ, ಪ್ರಾರಂಭ ಮಾಡಿದಂತೆ ಜನರಿಗೆ ವಿಶ್ವಾಸ ಆಯಿತು, ಇಲ್ಲಿ ಇನ್ನೂ ಕೆಲಸ ಆಗ್ತದೆ ಅಂತೇಳಿ. ವಿಶ್ವಾಸ ಆದ ಕೂಡಲೇ ಜನರು ಒಟ್ಟು ಸೇರಿಸಿ ಅವರು ಕೂಡ ಜೀರ್ಣೋದ್ಧಾರ ಬಾಪ್ತು ವಾಗ್ದಾನಕ್ಕೆ ಬಂದರು. ಆ ಸಂದರ್ಭದಲ್ಲಿ ಸ್ವಲ್ಪ ಹಣ ಬಂತು. ಹಾಗೆ ಅದರ ಜೊತೆಯಲ್ಲಿ ನಮಗೆ ಪ್ರಸಾದ ರೂಪದಲ್ಲಿ ಧರ್ಮಸ್ಥಳದಿಂದ 10 ಲಕ್ಷ ರೂಪಾಯಿ ಕೊಟ್ಟರು. ಅದು ಕೂಡ ನಮಗೆ ತುಂಬ ಅನುಕೂಲ ಆಯಿತು. ಹಾಗೆ ನಮ್ಮ ಶಾಸಕರು ಕೂಡ ವಾಗ್ದಾನ ಮಾಡಿದರು, ನಾನು ಏನಾದರೂ ಮಾಡಿಕೊಡ್ತೇನೆ ಅಂತ. ಹಾಗೆ ವಾಗ್ದಾನ ಮಾಡಿದಂತೆ ಅವರು 50 ಲಕ್ಷವನ್ನು ನಮಗೆ ಮಂಜೂರಾತಿ ಮಾಡಿಕೊಟ್ಟು ಆ ಹಣ ಕೂಡ ಬಂದಿದೆ. ಬಂದ ಹಣದಲ್ಲಿ ನಮಗೆ ಈಗ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ತುಂಬ ಅನುಕೂಲ ಆಗಿದೆ. ಈಗ ಉಳಿದಂತೆ ಶ್ರಮದಾನದ ಬಗ್ಗೆ ಏನು ಹೇಳ್ತೀರಿ, ಊರಿನವರ ಸಾಥ್? ನೀವು ಶ್ರಮದಾನದ ಬಗ್ಗೆ ನನ್ನಲ್ಲಿ ಕೇಳುವುದಿದ್ರೆ ನನಗೆ ಉತ್ತರ ಕೊಡಲಿಕ್ಕೆ ಕಷ್ಟ. ಯಾಕಂದೇಳಿದರೆ ಅದನ್ನು ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಶ್ರಮದಾನದ ಒಂದು ರೀತಿ ನೀತಿ ನೋಡಿದರೆ, ಅವರು ಮಾಡುವಂಥ ಕೆಲಸ ನೋಡಿದರೆ, ಅದು ನಿಜವಾಗಿ ಅದು ದೇವಸ್ಥಾನದಲ್ಲಿ ಮಾತ್ರ ಒಂದು ಇವತ್ತು ನೋಡಲಿಕ್ಕೆ ಸಾಧ್ಯ. ಬೇರೆ ಯಾವುದರಲ್ಲೂ ನಿಮಗೆ ಶ್ರಮದಾನದ ಮಾತು ಬರೋದಿಲ್ಲ. ಈ ಕ್ಷೇತ್ರದಲ್ಲಿ ಶ್ರಮದಾನದ ಒಂದು ಕೆಲಸ ಅದ್ಭುತ, ಅತ್ಯದ್ಭುತ. ಅದಕ್ಕಿಂತ ಹೆಚ್ಚಿನ ಶಬ್ದ ಕೊಡಬೇಕು ನನ್ನಲ್ಲಿಲ್ಲ. ಖಂಡಿತ ಅವಿಸ್ಮರಣೀಯ, ಅದು ನಾವು ನಿಜವಾಗಿ ನೆನಪಿಟ್ಟುಕೊಳ್ಳುವಂಥ ಒಂದು
ಕಾರ್ಯ ಅಂತ ಹೇಳ್ಬೋದು. ಜೀರ್ಣೋದ್ಧಾರದ ಆರಂಭಗೊಂಡು ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿದ್ರಿ, ಅದ ನಂತರ ಏನೆಲ್ಲ ಕಾರ್ಯಕ್ರಮಗಳು ನಡೆದಿದೆ? ಶಿಲಾನ್ಯಾಸ ಕಾರ್ಯಕ್ರಮ ಪ್ರಾಯಶಃ ಒಂದು 3 ವರ್ಷ ಹಿಂದೆ ಜೂನ್ ತಿಂಗಳಲ್ಲಿ ಇಲ್ಲಿ ಆಗಿದೆ. ಬಹಳ ಅದ್ಧೂರಿಯಲ್ಲಿ ಆಗಿದೆ ಆ ಕೋವಿಡ್ನ ಸಂದರ್ಭ. ಆದರೂ ಜನರು ಸೇರಬಾರ್ದು ಅಂತ ಹೇಳುವಂಥ ಒಂದು ಕಟ್ಟು ಇದು ಕಾನೂನು ಕ್ರಮ ಇತ್ತು. ಆದರೂ ಜನರನ್ನು ಈ ಕ್ಷೇತ್ರ ಒಂದು ಅಭಿವೃದ್ಧಿ ಆಗ್ತದೆ ಅಂತ ಹೇಳುವಾಗ ಆ ಸಂದರ್ಭದಲ್ಲಿ ಜನರನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಜನರು ಸೇರಿದ್ದಾರೆ, ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗಿದೆ, ಶಿಲಾನ್ಯಾಸ ಆಗಿದೆ. ಶಿಲಾನ್ಯಾಸ ನಂತರ ಶಿಲಾ ಮೆರವಣಿಗೆಯಲ್ಲಿ ಅರಸಿನಮಕ್ಕಿಂದ ಶಿಲೆಯನ್ನು ತರುವಂಥ ಕಾರ್ಯಕ್ರಮ ಮಾಡಿದೆ. ಅದು ಕೂಡ ಬಹಳ ಅದ್ಧೂರಿಯಾಗಿ ಆಗಿದೆ. ಅದರ ನಂತರ ನಾವು ನಿಧಿ ಕುಂಭ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದೇವೆ. ಕಟೀಲಿನ ಶ್ರೀ ಹರಿನಾರಾಯಣ ಹಸರಣರು ಬಂದು ಆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಮಗೆ ಇಲ್ಲಿ ತಂತ್ರಿಗಳು ಯಾರು ಅಂತ ಕೇಳಿದರೆ ಪೊಳಲಿಯ ಸುಬ್ರಹ್ಮಣ್ಯ ತಂತ್ರಿಗಳು. ಬಹಳ ಒಳ್ಳೆ ಮನುಷ್ಯ. ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ದರೂ ಬಹಳ ತಾಳ್ಮೆಯಿಂದ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂಥ ಒಂದು ವ್ಯಕ್ತಿ. ಅವರು ಈ ಇಷ್ಟೆಲ್ಲ ಇಲ್ಲಿ ಈ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಅವರ ಕೊಡುಗೆ ಕೂಡ ಒಂದುಂಟು. ಅವರ ನಿಷ್ಠೆಯಿಂದ ಮಾಡಿದ ಕಾರ್ಯಕ್ರಮದ ಫಲ ಕೂಡ ಉಂಟು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಿಧಿ ಕುಂಭ ಕಾರ್ಯಕ್ರಮ ಕೂಡ ಬಹಳ ಅದ್ಧೂರಿಯಾಗಿ ಆಗಿದೆ. ಅದರ ನಂತರ ಇಲ್ಲಿ ಒಂದು ಚಂಡಿಕಾ ಹೋಮ ಮಾಡಿದ್ದೆವು, ಅದು ಕೂಡ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಆಗಿದೆ. ಆ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಸ್ವಾಮೀಜಿಯವರು ಕೂಡ ಬಂದು ಆಶೀರ್ವಚನ ಮಾಡಿದರು. ಅದಾದ ನಂತರ ಇಲ್ಲಿ ದುರ್ಗಾ ಪೂಜೆ, ತ್ರಿಕಾಲ ಪೂಜೆ ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ಪೊಳಲಿ ತಂತ್ರಿಗಳ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಇಲ್ಲಿ ಆಗಿದೆ. ಇಷ್ಟೆಲ್ಲ ಈ ಪೂಜಾ ವೈದಿಕ ಕಾರ್ಯಕ್ರಮಗಳ ಫಲಶ್ರುತಿಯಾಗಿ ಈ ಕ್ಷೇತ್ರ ಇಷ್ಟು ಬೆಳಗಲಿಕ್ಕೆ ಕೂಡ, ಇಷ್ಟು ಸರಾಗವಾಗಿ ಕೆಲಸ ಸಾಗಲಿಕ್ಕೆ ಕೂಡ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅರಕೆಗುಡ್ಡೆ ಕ್ಷೇತ್ರದ ಬೆಳವಣಿಗೆಯಲ್ಲಿ ಆರಂಭದಿಂದಲೂ ಕೂಡ ತೊಡಗಿಸಿಕೊಂಡವರು ನಮ್ಮ ಸುದ್ದಿಯ ಪ್ರತಿನಿಧಿಯೂ ಕೂಡ ಹೌದು, ಬಾಲಕೃಷ್ಣ ಶೆಟ್ರು. ಸರ್, ಕನಸು ಕಂಡಿದ್ರಿ ದೇವಸ್ಥಾನ ಆಗಬೇಕು, ಒಂದಷ್ಟು ನೀವೆಲ್ಲರೂ ಕೂಡಿದ್ರಿ, ಇವತ್ತು ದೇವಸ್ಥಾನ ಆಗ್ತಾ ಇದೆ, ಬ್ರಹ್ಮಗಲಸಕ್ಕೂ ಕೂಡ ದಿನ ನಿಗದಿಯಾಗಿದೆ, ಏನು ಹೇಳ್ತೀರಿ? ನಾನಂತ ಹೇಳಿದರೆ ಇವರು ಯಾವಾಗಲೂ ಬಂದು ಪದ್ಮಯ್ಯ ಬಾರಿಗರು ಬಂದು ದೇವಸ್ಥಾನಕ್ಕೆ ಬನ್ನಿ ಬನ್ನಿ ಅಂತ ಯಾವಾಗಲೂ ಕರೆಯುವರು. ಅವಾಗ ಇಲ್ಲಿ ಬಂದಾಗ ಯಾರು ಇರ್ತಿದ್ದಿಲ್ಲ, ನನಗೆ ಯಾವಾಗ ಬೇಜಾರಾಗಿತ್ತು ಇದು ಆಗ್ತದ ಇಲ್ಲ, ನನ್ನ ಮನಸ್ಸಾಗಿ ಯಾವಾಗ ಕಾಣೋದು. ನನ್ನ ಹತ್ರ ದುಡ್ಡಿರ್ತಿದ್ರೆ ನಾನೊಂದು ಏನಾದರೂ ಮಾಡ್ಬೋದಿತ್ತು ಅಂತ. ನಮ್ಮದಲ್ಲಿ ಆ ಥರದ್ದು ಬಜೆಟ್ ಇಲ್ಲ, ಆದರೆ ಇಲ್ಲಿಗೆ ಬಂದಾಗ ನನಗೆ ಫುಲ್ಲು ಸಮಾಧಾನ ಆಗ್ತಿತ್ತು. ಆದರೂ ನನ್ನ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲರಿಗೂ ನನಗೆ ಒಳ್ಳೆ ದೇವಸ್ಥಾನಕ್ಕೆ ಹೋಗೋದು ಅರಕೆಗುಡ್ಡೆಗೆ ಅಂದರೆ ಯಾರು ಏನು ಕಿರಿಕಿರಿ ಮಾಡಲ್ಲ, ಅದೊಂದು ದೊಡ್ಡದು. ಮತ್ತೊಂದು, ಈ ಅರಕೆಗುಡ್ಡೆ ಕ್ಷೇತ್ರಕ್ಕೆ ನಾನು ಬರೋಕ್ಕೆ ಶುರು ಮಾಡಿದ ಮೇಲೆ ನಂದು ಮನೆ ಕಟ್ಟಿದೆ, ಇಲ್ಲಾಂದರೆ ನಾನು ಮನೆ ಕಟ್ಟುವಂಥ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಅವತ್ತಿಂದ ನನಗೆ ಇಲ್ಲಿ ಬರೋಕ್ಕೆ ಶುರು ಮಾಡಿದ ಮೇಲೆ ನನಗೆ ದುಡ್ಡಿಂದೊಂದು ಸಮಸ್ಯೆ ಅಂತೇಳಿ ಇವತ್ತಿನ ತನಕ ಬಂದಿಲ್ಲ. ದುಡ್ಡು ಖಾಲಿ ಆಗ್ತದೆ, ಇರ್ತದೆ, ಹೋಗ್ತದೆ, ಅದು ಬೇರೆ. ನನಗೆ ಇವತ್ತು ಒಂದು 5,000 ರೂಪಾಯಿ ಬೇಕು, ಅದು ಎಲ್ಲಿಂದಲೂ ನನಗೆ ರೆಡಿ ಆಗಿಬಿಡೋದು. 10,000 ಬೇಕು, ಎಲ್ಲಿಂದೆಲ್ಲ ರೆಡಿ ಆಗ್ತದೆ. ಮತ್ತು ನನ್ನ ಸಾಲಗಳೆಲ್ಲದ್ದು ಮನೆ ಕೆಲಸದ್ದು, ನಾನು ಯಾವಾಗಲೂ ಹೇಳ್ತಿದ್ದೆ ಇಲ್ಲಿ ಬಂದಾಗ ಸಾಯುವ ಮೊದಲೇ ನಂದು ಸಾಲಗಳೆಲ್ಲ ಮುಗಿಬೇಕು. ಹಾಗೆಲ್ಲ ತೀರ್ಥ ಬಂತು ದೇವರ ದಯದಿಂದ. ನನಗೆ ಅರಕೆ ಗುಡ್ಡೆಗೆ ಬಂದಿದ್ದಕ್ಕೆ ಒಳ್ಳೆ ಆರೋಗ್ಯನೂ ಒಳ್ಳೆ ಮನಃಶಾಂತಿನೂ ಕೊಟ್ಟಿದ್ದಾರೆ ದೇವರು. ಅದೇ ರೀತಿ ಎಲ್ಲರೂ ಬಂದ ಇಲ್ಲಿಗೆ ಬಂದವರು ಒಂದ್ಸಲ ಬರೋಕ್ಕೆ ಮಾತ್ರ ಹಿಂಜರಿತಾರೆ, ಅಲ್ಲಿ ಹೋದರೆ ನನ್ನನ್ನು ಯಾವುದಕ್ಕಾದರೂ ಸೇರಿಸ್ತಾರಾ, ನಾನೇನು ದುಡ್ಡು ಕೊಡಬೇಕಂತ ಎಲ್ಲರೂ ಹೆದರ್ತಾರೆ. ಆದರೆ ನಿಜವಾಗಿ ಒಂದು ಸಲ ಬಂದರೆ ಅವನು ಆಟೋಮೆಟಿಕ್ ಅವನಿಗೆ ಇಲ್ಲಿದು ಅನುಭವ ಆಗ್ತದೆ, ಏನು ಇಲ್ಲಿದ ಪರಿಸ್ಥಿತಿ, ನಮ್ಮ ಊರಿಗೆ ಏನಾಗ್ಬೋದು ಮುಂದೆ. ನನಗೆ ಎಲ್ಲ ಒಳ್ಳೆಯದಾಗಿದೆ ಇಲ್ಲಿ ಬಂದ ಮೇಲೆ. ಆದ್ದರಿಂದ ನಾವು ಭಾಳ ಇಂಟ್ರೆಸ್ಟಲ್ಲಿ ರಾತ್ರಿ ಹಗಲೆನ್ನದೇ ನಾನು ಫಸ್ಟ್ ಹೇಳಿದ್ದೀನಿ, ನಮಗೆ ಶ್ರಮದಾನದಲ್ಲಿ ದುಡಿದ ಅಭ್ಯಾಸ ಇಲ್ಲ, ತಿರುಗಾಡಿ ನಾವು ಹಣ ತಂದು ಕೊಡ್ತೀವಿ ನಿಮಗೆ. ಆವಾಗ ನಮ್ಮ ಇಲ್ಲಿ ಬಾಲೆಂಜ ಬೈಲವರು, ಜೆ ಪಿ, ಆಮೇಲೆ ಮುರಳಿ ಅವರೆಲ್ಲ ಹೇಳಿದರು, ನಾ ದುಡಿಯೋಕ್ಕೆ ನೀವು ಬರಬೇಡಿ ಬಾಳಣ್ಣ, ನೀವು ಇಷ್ಟು ಮಾಡಿದರೆ ಸಾಕು, ನಾವು ನೀವು ಡೈಲಿ ಬಂದು ಹೋಗಿ ಅಷ್ಟು ಸಾಕು, ನಮಗೆ ಡೈಲಿ ಬರೋದೇ ಒಂದು ಖುಷಿ ಇಲ್ಲಿ. ಅಷ್ಟು ಒಂದು ಒಳ್ಳೆ ವಾತಾವರಣ ಬದುಕಲ್ಲಿ ಬಹುದೊಡ್ಡ ಬದಲಾವಣೆಗಳಾಗಿವೆ. ಬಹುದೊಡ್ಡ ಬದಲಾವಣೆ ಆಗಿದೆ ನನ್ನ ಬದುಕಲ್ಲಿ ಆಗಿದೆ, ಅದು ನಾನು ಎದೆ ತಟ್ಟಿ ಹೇಳ್ತೇನೆ. ಮಕ್ಕಳು ಅವರು ಭಾಳ ಇದರ ಬಗ್ಗೆ ಅಭಿಮಾನ ಇದೆ, ಅವರು ಬರ್ತಾರೆ ಸಮಾಧಾನ, ನಾನು ಅವರಿಗೆ ಹೇಳ್ತೀನಿ ಸಮಾಧಾನ ಹೋಗ್ತೀವಿ ಅಂತ ಹೇಳ್ತಾರೆ.
ಅದು ನಮಗೆ ಸಂತೋಷ. ಮಕ್ಕಳು ಒಬ್ಬ ಬ್ಯಾಂಗ್ಳೂರಲ್ಲಿ ಜಾಬಲ್ಲಿದ್ದಾನೆ, ಒಬ್ಬ ಓದ್ತಾ ಇದ್ದಾನೆ ಎಸ್ ಡಿ ಎಮ್ಮಲ್ಲಿ ಡಿಗ್ರಿ ಮಾಡ್ತಾ ಇದ್ದಾನೆ. ಈ ವರ್ಷಕ್ಕೆ ಲಾಸ್ಟ್ ಆಗ್ತದೆ. ಅಂತೂ ದೇವರ ದಯದಿಂದ ಏನು ತೊಂದರೆ ಆಗಿಲ್ಲ. ಈ ಅರಿಕೆ ಗುಡ್ಡೆ ಅಮ್ಮನ ಆಶೀರ್ವಾದ. ಇದು ಬಹಳ ವಿಶೇಷವಾದಂತಹ ಒಂದು ಅನಿಸಿಕೆ. ಯಾಕೆಂತಂದರೆ ಅರಿಕೆ ಗುಡ್ಡೆಗೆ ಬಂದ ಅಂಥ ಸಂದರ್ಭದಲ್ಲಿ ಕೈಯಲ್ಲಿ ಕಾಸಿರಲಿಲ್ಲ, ಆದರೆ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇತ್ತು. ಇಚ್ಛಾಶಕ್ತಿಗಿಂತ ಜಾಸ್ತಿಯಾಗಿ ಮನಸ್ಸಲ್ಲಿ ಒಂದು ಭಕ್ತಿ ಇತ್ತು. ಆ ಭಕ್ತಿಯಿಂದ ನಡೆದುಕೊಂಡಂತಹ ಪರಿಣಾಮವಾಗಿ ಅವರು ಅಂದುಕೊಂಡಂತಹ ಇಷ್ಟಾರ್ಥಗಳೆಲ್ಲವೂ ಕೂಡ ಬಾಲಕೃಷ್ಣರಿಗೆ ಈಡೇರಿದೆ ಅನ್ನುವಂತಹದನ್ನು ಬಹಳ ಖುಷಿಯಿಂದ ಹೇಳ್ತಾ ಇದ್ದಾರೆ. ನಮಸ್ತೆ, ಶ್ರೀ ವರದುರ್ಗಾಯಿ ನಮಃ. ಬ್ರಹ್ಮಕಲಶೋತ್ಸವಕ್ಕೆ ಪೂರ್ವ ತಯಾರಿಯ ಬಗ್ಗೆ ನನ್ನನ್ನು ಅಧ್ಯಕ್ಷರಾಗಿ ಆರಿಸಿರುತ್ತಾರೆ. ಅದೇ ರೀತಿಯಲ್ಲಿ ತುಂಬ ಬ್ರಹ್ಮಕಲಶೋತ್ಸವಕ್ಕೆ ಸಮಿತಿಗಳು ಅಲ್ಲದೆ ಆಡಳಿತ ಮಂಡಳಿಯು ಇತ್ಯಾದಿಗಳ ಮೂಲಕ ಎಲ್ಲರೂ ಈ 4 ಗ್ರಾಮಗಳಿಂದಲೂ ಎಲ್ಲ ಸಹಕಾರವನ್ನು ನೀಡುತ್ತೇವೆ ಎಂದು ಭರವಸೆಯನ್ನು ನೀಡಿರುತ್ತಾರೆ. ಅದಲ್ಲದೆ ಬ್ರಹ್ಮಕಲಶ ಜೀರ್ಣೋದ್ಧಾರಕ್ಕೆ ಮತ್ತು ಬ್ರಹ್ಮಕಲಶೋತ್ಸವಕ್ಕೆ ಯಾವಾಗಲೂ ಶ್ರಮದಾನದ ಮೂಲಕ ಕೆಲಸಗಳು ನಡೆಯುತ್ತವೆ. 4 ಗ್ರಾಮಗಳ ಆಸುಪಾಸಿನ ಎಲ್ಲ ಗ್ರಾಮಗಳಿಂದಲೂ ಶ್ರಮದಾನದ ಮೂಲಕ ಎಲ್ಲ ರೀತಿಯ ಸಹಕಾರವನ್ನು ಕೊಡುತ್ತೇವೆ ಎಂದು ಎಲ್ಲ ಭಕ್ತಾದಿಗಳು ತಿಳಿಸಿರುತ್ತಾರೆ. ಅದೇ ರೀತಿಯಲ್ಲಿ ಹೊರಗೆ ಊರುಗಳಿಂದಲೂ ನಮಗೆ ಅನೇಕ ರೀತಿಯ ಪ್ರೋತ್ಸಾಹ ಸಹಕಾರ ಬಂದಿರುತ್ತದೆ. ಪೂರ್ಣ ಹೊಸ ದೇವಸ್ಥಾನ ಆದ್ದರಿಂದ ಹೊರಗೆ ಊರುಗಳಲ್ಲಿಯೂ ನಾವು ತುಂಬ ಪ್ರಚಾರಗಳನ್ನು ಆಮಂತ್ರಣಗಳನ್ನು ಮಾಡಿದ್ದರಿಂದ ಸಾಧಾರಣ 9 ದಿವಸದ ಕಾರ್ಯಕ್ರಮ ಅಂತೇಳಿ ಸ್ವಲ್ಪ ಹಣ ಜನ ಹಂಚಿ ಬರಬಹುದು. ಆದರೂ ಒಂದು 10,000-15,000 ಜನರು ಭಕ್ತಾದಿಗಳು ಬರುವ ನಿರೀಕ್ಷೆ ಇದೆ. ನಾವು 4-5 ಗ್ರಾಮಗಳಲ್ಲಿಯೂ ನಾವು ಪ್ರೋತ್ಸಾಹವನ್ನು ಸಹಕಾರವನ್ನು ಕೇಳಲು ಪ್ರತಿ ಮನೆಗೆ ಹೋಗಿರುತ್ತೇವೆ. ಆದ್ದರಿಂದ ಎಲ್ಲ ಮನೆಯವರು ಅಲ್ಲದೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಭಾಗವಹಿಸುವ ಎಲ್ಲರೂ ಸಾಧಾರಣವಾಗಿ ನಮಗೆ ಎಲ್ಲ ರೀತಿಯಿಂದ ಸಹಕಾರ ಎಲ್ಲ ಸಮಿತಿಗಳಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾವು ಎಲ್ಲ 4-5 ಗ್ರಾಮಗಳಿಂದ ಎಲ್ಲ ಸಮಿತಿಗಳಲ್ಲಿ ಕೆಲವರನ್ನು ಆಯ್ಕೆ ಮಾಡಿ ಸೇರಿಸಿರುತ್ತೇವೆ. ಊರಿನಲ್ಲಿ ಈ ವನದುರ್ಗೆ ದೇವಸ್ಥಾನ ಆಗಲೇಬೇಕು ಅನ್ನುವಂತಹದ್ದು ಪ್ರತಿ ಮನೆಯವರ ಕೂಗಾಗಲಿಕ್ಕೆ ಕಾರಣ ಇಲ್ಲಿ ಸಂಭವಿಸಿದಂಥ ಒಂದು ಆಪತ್ತುಗಳು, ಒಂದಷ್ಟು ಕಷ್ಟ ನೋವು ಎಲ್ಲವೂ ಕೂಡ ಊರಿನಲ್ಲಿ ಬಂದದ್ದು. ಏನೆಲ್ಲ ಆಗಿತ್ತು ಇಲ್ಲಿ? ಪೂಜೆ ನಿಂತು ಹೋಯಿತು. ಒಮ್ಮೆ ಪೂಜೆ ನಿಂತು ಹೋದ ನಾಗಕನ್ಯೆಗೆ ಮೂರ್ತಿಯನ್ನು ಇಲ್ಲಿ ಕೂರಿಸಿದ ನಂತರ ಇಲ್ಲಿ ಭಕ್ತಾದಿಗಳು ಬರುವುದೇ ನಿಂತು ಹೋಯಿತು. ಯಾರೂ ಬರಲಿಲ್ಲ ಆ ನಂತರದ ವಾರದಲ್ಲಿ, ಯಾರೂ ಬರಲಿಲ್ಲ. ಭಟ್ರು ಮತ್ತು ಪೂಜೆ ಅರ್ಚಕರು ಮತ್ತು ನಾನು, ಬೇರೆ ಯಾರೂ ಇಲ್ಲ. ಅರುವದಿಂದ ಒಂದು ಪಾರ್ಟಿಯವರು ಇಲ್ಲಿ ಬಂದಿದ್ದರು. ಅವರಿಗೆ ಒಂದು ಅವ್ರದ್ದೊಂದು ಹರಿಕೆ ಇತ್ತು. ಆ ಹರಿಕೆಯನ್ನು ಇಟ್ಕೊಂಡು ಬಂದರು. ಈ ಒಂದು ಹುಡುಗಿಗೆ ಈ ಮೂಗಿಗೆ ಟಿಕ್ಕಿ ಇಟ್ಟರೆ ಆ ಟಿಕ್ಕಿ ಯಾವಾಗಲೂ ಇದು ಟಿಕ್ಕಿ ಹಿಡಿಯುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ಹರಿಕೆ ಹೇಳಿದರು. ಅದು ಕರೆಕ್ಟ್ ಆಯಿತು. ಹಾಗೆ ಅದು ನಿಮ್ಮ ಒಂದು ಚಿನ್ನದ ಟಿಕ್ಕಿ ಅದನ್ನು ಹಿಡ್ಕೊಂಡು ಬಂದರು. ಆ ದಿವಸ ನಾನು ಅರ್ಚಕರನ್ನು ಪಾಂಡುರಂಗ ಭಟ್ರನ್ನು ಕರ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸಿ ಅವರ ಹರಿಕೆಯನ್ನು ತೀರಿಸಿ ಅವರಿಗೆ ಪ್ರಸಾದ ಎಲ್ಲ ಕೊಟ್ಟಿದ್ದೇವೆ. ಹಾಗೆ ಇಲ್ಲಿ ಪೂಜೆ ಆ ನಂತರ ಪೂಜೆ ಇಲ್ಲ. ಇಲ್ಲಿ ಊರಿಗೆ ತೊಂದರೆ ಆಯಿತು ಅಂತ ಹೇಳಿದರೆ ಮರಣವೂ ಜಾಸ್ತಿ ಆಯಿತು, ಕಾಡಮೃಗಗಳದ್ದು ಆರ್ಥಿಕವಾಗಿ ಪ್ರತಿಯೊಬ್ಬರು ಹಿಂದೆ ಎಲ್ಲದೆ ನೋಡುವುದಕ್ಕೆ ಎಲ್ಲರಲ್ಲಿ ನೋಡುವಾಗ ಒಳ್ಳೆಯ ಅನುಕೂಲದಸ್ಥರಾಗಿ ಇರಬಹುದು ಇದ್ದಾರೆ ಅಂತ ನೋಡಲಿಕ್ಕೆ ಕಾಣ್ತದೆ. ಆದರೆ ಒಳಗಿನ ಗುಟ್ಟು ಶಿವನೇವಲ್ಲ. ಆ ರೀತಿಯಲ್ಲಿ ಜನಗಳು ಕಷ್ಟದಲ್ಲಿದ್ದರು. ಆ ಸಂದರ್ಭದಲ್ಲಿ ಈ ಪ್ರಶ್ನೆ ಆದ ದಿವಸ ಆದಾಗ ಪ್ರಶ್ನೆಯಲ್ಲಿ ಹೇಳಿದರು, ಇಲ್ಲಿ ಮರಣದ ಇದು ಜಾಸ್ತಿ ಕಾಣ್ತಾ ಇದೆ, ಪ್ರಶ್ನೆಯಲ್ಲಿ ಕಾಣ್ತದೆ. ಅದಕ್ಕಾಗಿ ನೀವು ಸಂಜೀವಿನಿ ಮೃತ್ಯುಂಜಯ ಹೋಮ 108 ಗಣಹೋಮ ಮತ್ತು ಸಂಜೀವಿನಿ ಮೃತ್ಯುಂಜಯ ಹೋಮ ಮಾಡಬೇಕಂತೇಳಿ ಪ್ರಶ್ನೆಯವರು ಹೇಳಿದರು. ಅದೇ ರೀತಿ ಸಂಜೀವಿನಿ ಮೃತ್ಯುಂಜಯ ಹೋಮ ಆಯಿತು, 108 ಗಣಹೋಮ ಆಯಿತು. ಇದು ಆ ನಂತರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು, ಶಿಲಾನ್ಯಾಸ ಕಾರ್ಯಕ್ರಮಗಳು ಇಲ್ಲೆಲ್ಲ ನಡೀತು. ಇದು ಅರಿಕೆಗುಡ್ಡೆ ಕ್ಷೇತ್ರದ ಒಂದು ಕಿರು ಪರಿಚಯವನ್ನು ಮಾಡುವಂತಹ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ವಿಶೇಷವಾಗಿ ಈ ತಂಪಾದ ಪ್ರದೇಶ, ಬಹಳ ಎತ್ತರವಾದಂಥ ಪ್ರದೇಶ, ಪರಿಸರದ ನಡುವೆ ನೆಲೆ ನಿಂತಿರುವಂತಹ ವನದುರ್ಗೆ ಇಲ್ಲಿಯವರನ್ನು ಹರಸ್ತಾ ಇದ್ದಾಳೆ ಅಂತ ಹೇಳಬಹುದು. ಅದರ ಜೊತೆಗೆ ಯಾವ ಅರಿಕೆ ಅಂದರೆ ಹರಕೆಯನ್ನು ಕಟ್ಟಿಕೊಳ್ತೀರೋ ಆ ಎಲ್ಲ ಹರಕೆಗಳನ್ನು ಈಡೇರಿಸುವಂತಹ ಶಕ್ತಿ ಸ್ವರೂಪಿಣಿಯಾಗಿ ಈ ವನದುರ್ಗೆ ಇದ್ದಾಳೆ. ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂತಹ ಸಂದರ್ಭ ಇದ್ದರೆ ಇಲ್ಲಿಗೆ ಭೇಟಿ ಕೊಡ್ಬೋದು. ಇಲ್ಲಿ ಭೇಟಿ ಕೊಟ್ಟು ದುರ್ಗೆಯಲ್ಲಿ ನಿವೇದನೆಯನ್ನು ಮಾಡಿಕೊಳ್ಬೋದು.
ಫೆಬ್ರವರಿ 17-25 ತನಕ ನಡೆಯುವಂತಹ ಬ್ರಹ್ಮಕಲಶದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬಹುದು. ಈ ದೇವಿ ಪವಾಡ ಸದೃಶ ರೂಪವಾಗಿ ಪವಾಡದ ಬಹಳಷ್ಟು ಕಾರಣಿಕಗಳನ್ನು ಇಲ್ಲಿ ಮಾಡಿದ್ದಾರೆ, ಬಹಳಷ್ಟು ಜನರ ಬಹಳಷ್ಟು ಬದುಕನ್ನು ಬೆಳಗಿಸಿದ್ದಾರೆ. ಕಾರಣಿಕ ಸ್ಥಳವಾಗಿರುವಂತಹ ಈ ಅರಿಕೆಗುಡ್ಡೆ ಕ್ಷೇತ್ರದ ಪ್ರತಿಯೊಂದು ಮುಂದಿನ ದಿನಗಳ ಕೆಲಸ ಕಾರ್ಯಗಳ ಅಪ್ಡೇಟ್ಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ಇದು ಇವತ್ತಿನ ಒಂದು ವಿಶೇಷ, ಬ್ರಹ್ಮ ಕಲಶೋತ್ಸವಕ್ಕೆ ಸಜ್ಜಾಗುತ್ತಿರುವಂತಹ ಅರಿಕೆಗುಡ್ಡೆ ಕ್ಷೇತ್ರದ ಜೀರ್ಣೋದ್ಧಾರದ ಕೆಲಸಗಳು ಎಷ್ಟರ ಮಟ್ಟಿಗೆ ಆಗಿವೆ ಅನ್ನುವಂತಹ ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಈ ಪ್ರಯತ್ನವನ್ನು ಮಾಡಿದೆ. ರೂಪೇಶ್ ಮತ್ತು ದಿವಾಕರ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್ ಅರಕೆಗುಡ್ಡೆ, ಹತ್ತಿ ಅಡಕ, ಅರಸಿನಮಕ್ಕಿ.